ಆಗಸ್ಟ್ ಬ್ಯಾಕ್ಯಾರ್ಡ್ ಹ್ಯಾಚರೀಸ್ ನಮ್ಮ ಮೈಸೂರು ನಾಟಿಕೋಳಿ ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಒಂದು ನಾಟಿಕೋಳಿ ಹ್ಯಾಚರಿಂಗ್ ಇರುತ್ತೆ. ತುಂಬ ಜನಗಳಿಗೆ ಒಂದು ಡೌಟ್ ಇರುತ್ತೆ, ನ್ಯಾಚುರಲ್ ಪ್ರೊಸೆಸಿಂಗ್ ಮಾಡಲ್ಲ ಸರ್, ಅದು ಹೆಂಗೆ ನಾಟಿಕೋಳಿ ಆಗುತ್ತೆ ಅಂತ. ಅದೇ ರೀತಿ ನಿಮಗೆ ಅದೊಂದು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಅದೊಂದು ಡೈರೆಕ್ಟರ್ ಪ್ಲಸ್ ಒಂದು ಫೌಂಡರ ನಮ್ಮ ಮೈಸೂರು ನಾಟಿಕೋಳಿ ಅವ್ರ ಜೊತೆ ಇದೆ ಸರ್. ನಮಸ್ತೆ. ತುಂಬ ಜನಗಳಿಗೆ ಒಂದು ಡೌಟ್ ಇರುತ್ತೆ ಸರ್, ನೀವು ವರ್ಷಕ್ಕೊಂದು 5 ಲಕ್ಷ ಮರಿ ಕೊಡ್ತೀರಾ, ನಾಟಿಕೋಳಿ ಪ್ಯಾನ್ ಇಂಡಿಯಾದೇ ಅಂತ, ದೇಶದಾದ್ಯ ಅಂತ, ಅದು ಹ್ಯಾಚಿಂಗ್ ಮಾಡಿಸಿದ್ರೆ ಹೆಂಗೆ ನಾಟಿಕೋಳಿ ಆಗುತ್ತೆ ಅಂತ ತುಂಬ ಜನಗಳಿಗೆ ಡೌಟ್ ಇರುತ್ತೆ. ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಸರ್. ನಾಟಿಕೋಳಿ ಮೆಷಿನಲ್ಲಾಗಲಿ ನ್ಯಾಚುರಲ್ಲಾಗಲಿ ಮರಿ ಮರಿನೇ, ಮೊಟ್ಟೆ ಎಲ್ಲಿಂದ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಮೆಷಿನ್ ಏನು ನಿಮಗೆ ಮೊಟ್ಟೆಗೆ ಎಕ್ಸ್ಟ್ರಾ ಏನು ಹಾಕಲ್ಲ. ಓಕೆ, ಇದು 21 ದಿನ ಮರಿನೇ. ನಾಟಿಕೋಳಿ ಕೂತ್ಕೊಂಡು ಮರಿ ಮಾಡೋದು 21 ದಿನ ಮರಿನೇ. ಇದೇನಂದ್ರೆ ಅದಕ್ಕೆ ಬೇಕಾಗಿರೋ ಅಂತ ಒಂದು ವಾತಾವರಣದ ಹೀಟು ಮತ್ತೆ ತೇವಾಂಶ, ಒಳಗಡೆ ಏರ್ ಸರ್ಕ್ಯುಲೇಷನ್, ಈ ಮೂರು ಪ್ರೊವೈಡ್ ಮಾಡೋ ಅಂತದ್ದು ಹ್ಯಾಚರಿ ಅನ್ನೋದು. ಸೊ ಹ್ಯಾಚರಿನ ಇನ್ಕ್ಯುಬೇಟರ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಇದೂ 21 ದಿನನೇ. ಈಗ ನಿಮಗೆ ಒಂದು ಕೋಳಿ ಮ್ಯಾಕ್ಸಿಮಮ್ ಎಷ್ಟು, ಒಂದು 15 ಮೊಟ್ಟೆ 20 ಮೊಟ್ಟೆ ಒಳ್ಳೆ ಕೋಳಿ ಇದೆ ಕೂತ್ಕೊಳ್ಳೋದು. ಈಗ ನಮ್ಮ ರೈತರಿಗೆ ಸಾಕೋಕ್ಕೆ ಒಂದು 500 ಮರಿ 100 ಮರಿ ಬೇಕು. ಒಟ್ಟಿಗೆ ಒಂದೇ ತಾಯಿ ಕೋಳಿನ ನೀವು 5 ಕೋಳಿ ಕೂರ್ಸೋಕ್ಕಾಗಲ್ಲ, ಒಟ್ಟಿಗೆ ಎಲ್ಲ ಒಂದೇ ದಿನ ಮರಿ ಬರುತ್ತೆ ಅನ್ನೋಕ್ಕಾಗಲ್ಲ. ಸೊ ಹಂಗೆ ಮೊಟ್ಟೆಗಳನ್ನ ತೆಗೆದು ನಾವು ಮೆಷಿನ್ ಒಳಗಡೆ ಹಾಕಿದಾಗ 21 ದಿನ ನಾವು ಇದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಇದ್ರಲ್ಲಿ ಬರೋದು ಮರಿನೇ ನಾಟಿ ಕೋಳಿ. ಸೊ ನಾಟಿ ಕೋಳಿ ಆಗಲಿ ಮೊಟ್ಟೆ ಯಾವ್ದಾದ್ರು ಆಗಲಿ ಮೆಷಿನ್ ಏನು ಕೆಲಸ ಮರಿ ಮಾಡೋದು. ಮರಿ ಅಂದರೆ ಅದಕ್ಕೆ ಬೇಕಾದಂಥ ಹೀಟು ಮತ್ತು ನೀರು ಹ್ಯುಮಿಡಿಟಿನ ಕೊಡೋವಂಥ ತೇವಾಂಶ ಕೊಡೋವಂಥ. ಸೊ ನೀವು ಇದರಲ್ಲಿ ಬಾತುಕೋಳಿ ಮೊಟ್ಟೆ ಇಟ್ಟರೂ ಮರಿ ಆಗುತ್ತೆ, ಆಮೇಲೆ ಟರ್ಕಿ ಇಲ್ಲ ನಿಮಗೆ ಗೌಜ್ಲಕ್ಕಿ ಯಾವುದೇ ಕೋಳಿದಾದ್ರೂ ಇನ್ಕ್ಯುಬೇಟರ್ಸ್ ಮರಿ ಆಗುತ್ತೆ. ಅಂದರೆ ದಿನಗಳು ವ್ಯತ್ಯಾಸ ಆಗುತ್ತೆ. ನಾಟಿ ಕೋಳಿಗೆ ಬಂದು 21 ದಿನ, ಬಾತುಕೋಳಿ ಟರ್ಕಿ ಎಲ್ಲ ಹೋದರೆ ನಿಮಗೆ 28 ದಿನ ಬೇಕು ಆ ಥರ. ಸೊ ಹಂಗಾಗಿ ನಾಟಿ ಕೋಳಿಲಿ ನಿಮಗೆ ನ್ಯಾಚುರಲ್ ಆಗಲಿ ಮೆಷಿನ್ ಆಗಲಿ ಏನೂ ವ್ಯತ್ಯಾಸ ಬರೋಲ್ಲ ನಿಮಗೆ. ಮೊಟ್ಟೆ ಎಲ್ಲಿಂದ ಬಂತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮೊಟ್ಟೆ ತಂದು ಇನ್ಕ್ಯುಬೇಟರ್ ಇಟ್ಟು 21 ದಿನಕ್ಕೆ ಹ್ಯಾಚಿಂಗ್ ಆಗಿರುತ್ತೆ, ಮರಿ ಕೊಡ್ತೀರಾ? ಕರೆಕ್ಟ್. ಅಂದರೆ ನಮ್ಮ ಇನ್ಕ್ಯುಬೇಟರ್ ಹ್ಯಾಚರಿ ಅನ್ನೋ ಒಂದು ಇದರಲ್ಲಿ 2 ಮೆಷಿನ್ ಬರುತ್ತೆ. ಇದು ಏನು ನೀವು ನೋಡ್ತಾ ಇದ್ರೆ ಸೆಟ್ಟರ್ ಅಂತ ಹೇಳ್ತೀವಿ. ಸೆಟ್ಟರ್ ಅಂತ ಹೇಳಿದ್ರೆ ಆ ಒಂದು ಸೆಟ್ಟಿಂಗ್ ಟ್ರೇಗಳು, ಇವಾಗ ಇಲ್ಲಿ ಏನು ಬರುತ್ತೆ ನಿಮಗೆ ಇಲ್ಲಿ ಏನು ಮೊಟ್ಟೆ ನೋಡ್ತಾ ಇದ್ರೆ ಇದೆಲ್ಲ ಸೆಟ್ಟರ್ ಟ್ರೇ. ಅಂದರೆ ಒಂದೊಂದು ಮೊಟ್ಟೆ ಇರ್ತೀವಿ, ಒಂದೊಂದು ಟ್ರೇಲಿ 100 ಮೊಟ್ಟೆ ಹಿಡಿಯುತ್ತೆ. ಇದೇ ಥರ ಒಂದಷ್ಟು ಲೋಡ್ ಬ್ಯಾಚ್ ವೈಸ್ ಬ್ಯಾಚ್ ಹಾಕೊಂಡಿರ್ತೀವಿ. ಇಲ್ಲಿ 18 ದಿನ ಇರುತ್ತೆ. 18 ದಿನ ಓಕೆ. ಈಗ ಆ ಕಡೆ ಇದೆಲ್ಲ 3/4 ಗಂಟೆ ಮತ್ತೆ ಈಗ ಟರ್ನ್ ಆಗುತ್ತೆ, ಆಟೋಮೆಟಿಕ್ ಟರ್ನ್ ಆಗುತ್ತೆ. ಸೊ ಹಿಂದ್ಗಡೆ ನೀವು ನೋಡಿದ್ರೆ ಒಂದು ಪ್ಯಾನ್ ತಿರುಗ್ತಾ ಇರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಮೆಷಿನಲ್ಲಿ ಇದೆಲ್ಲ ಬಂದು ನಿಮಗೆ ಇದು ಹೀಟು. ನಾವು 99.9 ಇಂದ 99.7 ಒಳಗಡೆ ಇರಬೇಕು ಅಂತ ಸೆಟ್ ಮಾಡಿದ್ವಿ. ಸೊ ಅದು ಆಟೋಮೆಟಿಕ್ ಆನ್ ಆಫ್ ಆಗ್ತಾ ಇರುತ್ತೆ. ಇದು ನೀರು ತೇವಾಂಶ 86.5 ಇರಬೇಕು, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಓಕೆ. ಸೊ ಒಳಗಡೆ ಫ್ಯಾನ್ ಇದೆ, ತಿರುಗ್ತಾ ಇರುತ್ತೆ. ಓಕೆ. ಸೊ ಇದು 18 ದಿನ ಆದ್ಮೇಲಿಂದ ಆ ಕಡೆ ಇನ್ನೊಂದು ಸೆಟಪ್ ಇದೆ. ಓಕೆ. ಅಲ್ಲಿ ಬಂದು ಬ್ಯಾಕ್ ಪೆಟ್ಟು ತಿರುಗ್ತಾ ಇರುತ್ತೆ. ಇದೇ ಅಂದ್ರೆ ಇಲ್ಲೇ ಮರಿ ಆದ್ರೆ ನಿಮಗೆ ಮರಿ ಬಿದ್ದು ಕೆಳಗಡೆ ಡ್ಯಾಮೇಜ್ ಆಗುತ್ತೆ. ಓಕೆ. ಹಾಗಾಗಿ ಏನಂದ್ರೆ ನಾವು ಈ ತರ ಈ ಬ್ರೇಕ್ ಎತ್ಕೊಳ್ತೀವಿ. ಅದು ಇದು ಬಂದು ನಿಮಗೆ ಹ್ಯಾಚರ್ ನ್ಯಾಚುರಲ್ ಬ್ಯಾಚ್ ಪೆಟ್ ಅಂತ. ಸೊ ಕೊನೆ 3 ದಿನ ಇದಕ್ಕೆ ಶಿಫ್ಟ್ ಮಾಡಿದಾಗ ಮರಿಗಳಿರೋಳಗೆ ಏನಾಗುತ್ತೆ, ಮೊಟ್ಟೆ ಹೊಡೆದು ಇಲ್ಲೇ ನಿಂತ್ಕೊಂಡಿರುತ್ತೆ ಮರಿಗಳು. ಓಕೆ. ಇವೆಲ್ಲ ಎಷ್ಟು ದಿನ ಮರಿವ? ಇವೆಲ್ಲ ಎಷ್ಟು ದಿನದ ಮರಿವ? ಇದೆಲ್ಲ ಈ ನೆನ್ನೆ ಹ್ಯಾಚಿಂಗ್ ಆಗಿದೆ. ನೆನ್ನೆ ಹ್ಯಾಚಿಂಗ್ ಆಗಿರೋದ? ನೆನ್ನೆ ಹ್ಯಾಚಿಂಗ್. ನೀವು ಒಂದಿನದ ಮರಿ ಮಾತ್ರ ಕೊಡೋದು? ಇವೆಲ್ಲ ಸೇಲ್ ಇದೆ. ಇದೆಲ್ಲ ಓಟೋ ಹೋಗುತ್ತೆ. ಆಲ್ರೆಡಿ ಒಂದು 4 ಸಾವಿರ ಆಯಿತು, ಎಲ್ಲ ಸೇಲ್ ಆಗಿದೆ. ಇನ್ನೊಂದು 200 ಇವಾಗ ಕಸ್ಟಮರ್ ಬರೋರು ಇದ್ದಾರೆ. ಓಕೆ. ಬಂದು ಅವರೇ ತೊಗೊಂಡು ಹೋಗ್ತಾರೆ. ಅವರೇ ತೊಗೊಂಡು ಹೋಗ್ತಾರೆ. 100-200 ಇದ್ದರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ. ಯಾಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಾಸ್ಟ್ ಎಕ್ಸ್ಟ್ರಾ. ಓಕೆ. 500 ಮರಿ ಮೇಲಿದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಮಾಡ್ತೀವಿ, ಬಟ್ ಕಸ್ಟಮರ್ ಫೋಟೋ ತೊಗೊಂಡು ಡೆಲಿವರಿ ಕೊಡ್ತೀವಿ. ಡೆಲಿವರಿ ಕೊಟ್ಟು ಬರ್ತೀರಾ? ಓಕೆ. ಇವೆಲ್ಲ ಡಿಫ್ರೆಂಟ್ ಇದು. ನೀವು ಇಷ್ಟು ಹುಂಜ ಹ್ಯಾಟೆ ಅಂತ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಮರಿಲೆ? ಮರಿಲಿ ಆ್ಯಕ್ಚುಲಿ ಗೊತ್ತಾಗುತ್ತೆ, ಬಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಫಾರ್ಮ್ಗೆ ಹೋದಾಗ ಹುಂಜ ಹ್ಯಾಟೆ ಎರಡೂ ಇರಬೇಕಾಗುತ್ತೆ. ಜನರಲಿ 50-50% ಬರುತ್ತೆ. 50 ಜನರಲಿ. ಚಿಕ್ಕ ಮರಿ ಕಂಡಿಡಿಯೋಕ್ಕಾಗಲ್ಲ? ಚಿಕ್ಕ ಮರಿ ಕಂಡಿಡಿಬೋದು. ಯಾಕಂದ್ರೆ ನಿಮಗೆ ಇವಾಗ ಈಗ ಇದು ಲೇಯರ್ ಮೊಟ್ಟೆ ಬರುತ್ತೆ. ಈಗ ತೋರಿಸಿದ್ರಲ್ಲಿ ಹುಂಜ ಯಾವುದು ಹ್ಯಾಟೆ ಯಾವುದು ಅಂತ? ಇಲ್ಲ, ಇದ್ರಲ್ಲಿ ನಮಗೆ ಗೊತ್ತಿಲ್ಲ. ನಾವು ಗೊತ್ತಿಲ್ಲ, ಮತ್ತೆ ನಾವು ಅದು ಮಾಡೋಕ್ಕೋಗಲ್ಲ. ಏನಕ್ಕೆ ಅಂದ್ರೆ ಕಸ್ಟಮರ್ ನಾವು ಎರಡೂ ಮಿಕ್ಸ್ ಅಲ್ಲೇ ಕೊಡೋದು. ಓಕೆ. ಬಟ್ ಸ್ಪೆಷಲೈಸ್ ಅದ್ರ ಮೇಲೆ ಕೋರ್ಸ್ ಮಾಡಿ ತಿಳ್ಕೊಂಡಿರೋರು ಇರ್ತಾರೆ, ಯೂಶ್ವಲಿ ತಮಿಳ್ನಾಡು ಕಡೆ ಜಾಸ್ತಿ. ತಮಿಳ್ನಾಡು ಕಡೆ. ಅಲ್ಲೇ ಅಂದ್ರೆ ಮೊಟ್ಟೆ ಕೋಳಿಗಳಿಗೆ ಫಿಮೇಲ್ ಮಾತ್ರ ಬೇಕಿರುತ್ತೆ. ಓಕೆ. ಇಲ್ಲಿ ನೀವು ಬಿಳಿ ಮೊಟ್ಟೆ ನೋಡ್ತಾ ಇರಲ್ಲ ಏರ್ ಫಾರ್ಮ್, ಅಲ್ಲೂ 90% ಆಕ್ಯುರೇಸಿ ಕೊಡ್ತಾರೆ. ಇನ್ನೂ 10% ಹೇಳೋಕ್ಕಾಗಲ್ಲ. ಓಕೆ. ಒಂದು ಆಗಸ್ಟ್ ಬ್ಯಾಕ್ಯಾರ್ಡ್ ಹ್ಯಾಚರೀಸ್ ನಮ್ಮ ಮೈಸೂರು ನಾಟಿ ಕೋಳಿ ಅಂತೇಳಿ ಒಂದು ಸಂಸ್ಥೆ ಹೆಸರು. ನಾಟಿ ಕೋಳಿ ಬಂದು ಲೋಕಲ್ಲು ರೈತರನ್ನ ತಂದು ಇವ್ರದೇ ಒಂದು ನೇಮ್ನ ಒಂದು ಮದರ್ ಬ್ರೀಡು ಇದ್ದಾವೆ. ಪ್ಲಸ್ ರೈತರ ಹತ್ರ ಮೊಟ್ಟೆ ತೊಗೊಂಡು ಒಂದು ಹ್ಯಾಚಿಂಗ್ ಮಾಡ್ತಾರೆ ನಮ್ಮ ಮೈಸೂರಲ್ಲಿರೋದು. ಯಾರಿಗೆ ಬೇಕು ಅಂದರೆ ಮರಿ ಏನು ರಿಟರ್ನ್ ಕೊಡ್ತೀರಾ ಸರ್? ಒಂದು ಮರಿ ಆಸ್ ಆಫ್ ನೌ 38 ರುಪೀಸ್ ಇದೆ. ಒಂದಿನೊಂದು ಮರಿಗಳು ಒಂದಿನ ಮರಿ ಫಿಕ್ಸ್ ಅದು? ಹೌದು. 38 ರುಪೀಸ್. ಕಡಿಮೆ ಇಲ್ಲ. ವೇರಿ ಆಗ್ತಾ ಇರತ್ತೆ. ತುಂಬ ಅನ್ಸಿದನ್ ಅಂದರೆ 36-35 ರುಪಾಯಿ. ಬಿಪಿ ಕ್ರಾಸ್ ಎಲ್ಲ 10 ರುಪಾಯಿ 12 ರುಪಾಯಿ ಅಂತ. ಅವು ನಾಟಿ ಕೋಳಿ ಹೆಂಗೆ ಇರ್ತದೆ ಸರ್? ಈಗೇನಾಗುತ್ತೆ ನಿಮಗೆ ಹೇಳಿದ ತಳಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಈಗ ಗಿರಿರಾಜ ಅದ್ರ ಮರಿ ರೇಟೇ ಬೇರೆ. ಡಿ ಪಿ ಕ್ರಾಸ್ ಅನ್ನೋದು ಕಾವೇರಿ
ಇಂದ ನೆಕ್ಸ್ಟ್ ತೆಗ್ದಿರೋ ಅಂತ ಜನರೇಷನ್ ಮಹಾರಾಷ್ಟ್ರದಿಂದ ಡೆವಲಪ್ಮೆಂಟ್ ಮಾಡಿರೋದು. ಅಸೀಲ್ ಅಂತ ತಮಿಳ್ನಾಡು ಕಡೆ ಜಾಸ್ತಿ ಓಡೋ ಅಂಥದ್ದು. ಒಂದೊಂದು ತಳಿ ಒಂದೊಂದೊಂದು ರೇಟ್ಗಳಿರುತ್ತೆ. ಸೊ ಹಂಗಾಗಿ ನಮ್ಮ ಈ ಭಾಗದ ಏನು ನಾವು ಡೆವಲಪ್ಮೆಂಟ್ ಮಾಡಿದ್ವಿ ಇದ್ರ ರೇಟು ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ಯಾಕೆ ನಮ್ಮ ಸೀಸನ್ ವೈಸು ಡಿಮ್ಯಾಂಡ್ ವೈಸು ಪ್ರೊಡಕ್ಷನ್ ಕಾಸ್ಟು ಇದೆಲ್ಲ ಹಾಕೊಂಡು ಅವ್ರು ರೇಟ್ಗೆ ಬರ್ತೀವಿ. ಅದರ ಅದ್ರ ಮೇಲೆಲ್ಲ ಡಿಪೆಂಡ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದು ಇದು ಎಷ್ಟು ದಿನಕ್ಕೆ ನಾವು ಹಾರ್ವೆಸ್ಟ್ ಮಾಡ್ಬೋದು? ಇದನ್ನು ನೀವು ಮೂರು ಈ ಒಂದಿನದ ಮರಿನ ತೊಗೊಂಡು ಹೋದ್ಮೇಲಿಂದ ಮೂರುವರೆಯಿಂದ 4 ತಿಂಗಳು ಬೇಕು. ಎಲ್ಲಿ ಮಾಂಸಕ್ಕೆ ನೀವು ಮಾರ್ತೀನಿ ಅಂತ ಹೇಳಿದ್ರು ಹುಂಜಗಳು ಬಂದು ನಿಮಗೆ ಆವ್ರೇಜ್ 1.5 ಕೆಜಿ ತೂಕ ಬರುತ್ತೆ. ಫೀಮೇಲ್ ಯಾಟೆ ಕೋಳಿಗಳು ಬಂದು 1 ರಿಂದ 1.5 ಕೆಜಿ ತೂಕ. ಮೂರು ತಿಂಗಳು ಸಾಕದು, ನಾವು ಈಗ 42 ತಿಂಗಳಿಂದ ಮಾರಕ್ಕೆ ಸ್ಟಾರ್ಟ್ ಮಾಡ್ಬೋದಾ? ಸಹ ಮಾರ್ಬೋದು. ಇವಾಗ ಕೆಲವರೆಲ್ಲ ಬ್ರೂಡಿಂಗ್ ಮಾಡೋ ಏನು ನಮಗೆ ಗೊತ್ತಿಲ್ಲ ಬರಲ್ಲ ಅಂತ ಹೇಳ್ತಾರೆ ಅಂಥವ್ರುಗಳಿಗೆ ಈಗ ಎರಡು ಫಾರ್ಮಲ್ಸ್ ಹಾಕಿರೋರು ಬ್ರೂಡಿಂಗು ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಆಗಿರೋದನ್ನ ಕೊಡ್ಬೋದು. ಒಂದು ಮರಿನ ಆರಾಮಾಗಿ ಒಂದು 90 ರೂಪಾಯಿ 100-120 ರೂಪಾಯಿ ತನಕನೂ ಕೊಡ್ಬೋದು. ಒಂದು ತಿಂಗಳು ಆಗ್ತಿದ್ದಂಗೆ ಸೊ 3 ತಿಂಗಳು ಆದ್ಮೇಲಿಂದ ಅಂತೂ ನಿಮ್ಗೆ ಏನಾದರೂ ಕೆ ಜಿ ಲೆಕ್ಕನೇ ಇಲ್ಲ, ಕೆ ಜಿ ಲೆಕ್ಕನೇ ಅದೆಲ್ಲ. ಓಕೆ, ಈಗ ನಮ್ಮ ಮೈಸೂರು ನಾಟಿ ಕೋಳಿ ಆಗಸ್ಟ್ ಬ್ಯಾಕೆಡ್ ಹ್ಯಾಚರೀಸ್ ಅಂತ ಹೇಳಿ ಮೈಸೂರಲ್ಲಿರೋದು. ನಿಮಗೆ ಕರ್ನಾಟಕದಲ್ಲಿ ಯಾವುದೇ ಪ್ಲೇಸಿಗಾದರೂ ಒಂದು ಡಿಲಿವರಿ ಕೊಡ್ತಾರೆ, ಮಿನಿಮಮ್ 500 ಇತ್ತಂದರೆ ಡಿಲಿವರಿ ಕೊಡ್ತಾರೆ, 100-200 ಆದರೆ ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ತಾರೆ. ನೀವು ಯಾರಿಗೆ ಬೇಕಾದ್ರೆ ಒಂದು ವಿಸಿಟು ಮಾಡ್ಬೋದು, ಒಂದು ಮರಿನ ಕಾರ್ಯಕ್ರಮ ಹಾಕ್ಕೋಬೋದು ಅಂತ ಹೇಳ್ತಾ ನಾನು ಮಾತನಾಡ್ತೇನೆ.